ಇವಾಗ ತಾನೆ ನಾನು ಆಕ್ಚುಲಿ ಒಂದು ಲೈವ್ ಸೆಷನ್ ನ ಮುಗಿಸ್ದೆ. ಹಾಯ್ ಸುಹಾಸ್, ಒಂದು ಲೈವ್ ಸೆಷನ್ ನ ಮುಗಿಸ್ದೆ ಟ್ರೋಲ್ ಹೈದಾ ಪೇಜಲ್ಲಿ. ನನಗೆ ಗೊತ್ತಿಲ್ಲ ಎಷ್ಟು ಜನ ನೋಡಿದ್ದೀರಾ ಅಂತ. ಸೊ ನೋಡಿಲ್ಲ ಅಂದರೆ ದಯವಿಟ್ಟು ಅವರ ಪೇಜ್ ಹೋಗಿ ನೀವು ನೋಡಬಹುದು. ಆ್ಯಂಡ್ ನಾನು ಈ ಲೈವ್ ಬರೋದಕ್ಕೆ ಕಾರಣ ಜಸ್ಟ್ ನನ್ನ ಹೆಲ್ತ್ ಅಪ್ಡೇಟ್ ಮಾಡೋದಕ್ಕೆ ನಿಮ್ಮೆಲ್ಲರಿಗೋಸ್ಕರ. ಸೊ ಲಾಸ್ಟ್ ಫ್ಯೂ ಡೇಸ್ ಬ್ಯಾಕ್ ನಿಮ್ಮೆಲ್ಲರಿಗೂ ಹೇಳಿದ್ದೆ ನಾನು ಐ ಆಮ್ ನಾಟ್ ವೆಲ್ ಅಂತ. ಆ್ಯಂಡ್ ತುಂಬ ಜನ ನನಗೆ ಮೆಸೇಜಸ್ ಕಳಿಸಿದ್ರಿ, ತುಂಬ ಜನ ನನಗೆ ವಿಶಸ್ ಕಳಿಸಿದ್ರಿ ಹುಷಾರಾಗೋದಕ್ಕೆ. ಸೊ ಏನು ಹೇಳೋಕ್ಕೆ ಬಂದೆ ಇಲ್ಲಿ ಅಂತಂದರೆ, ಫಸ್ಟ್ ಥಿಂಗ್ ಈಸ್ ದ್ಯಾಟ್ ವ್ಯಾಕ್ಸಿನೇಷನ್ ತಗೊಂಡು ಆಫ್ಟರ್ ಇಫೆಕ್ಟ್ಸ್ ಆಗಿದೆ ಅಂತ ಹೇಳಿದಾಗ ಎಲ್ಲ ಭಯ ಪಟ್ಟಿರ್ತೀರಾ. ದಯವಿಟ್ಟು ಭಯ ಪಡ್ಕೋಬೇಡಿ. ಡೆಫಿನೆಟ್ಲಿ ವ್ಯಾಕ್ಸಿನೇಷನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ನೀವು ವ್ಯಾಕ್ಸಿನೇಷನ್ ತಗೊಳ್ಳೇಬೇಕು, ಬಿಕಾಸ್ ನೀವು ಈ ವೇವ್ ತುಂಬ ತುಂಬ ಡೇಂಜರಸ್ ಇದೆ. ಸೊ ಇಫ್ ಎಟ್ ಆಲ್ ನೀವು ವ್ಯಾಕ್ಸಿನೇಷನ್ ತಗೊಂಡಿದ್ದೀರಾ ಅಂದರೆ ಅಟ್ಲೀಸ್ಟ್ ಸಮ್ ಪರ್ಸೆಂಟೇಜ್ ನೀವು ಸೇಫ್ ಆಗಿರ್ತೀರಾ. ಆ್ಯಂಡ್ ಈ 3 ದಿನ ಏನು ಸಿಂಪ್ಟಮ್ಸ್ಗಳಿತ್ತು ನನಗೆ ಆ ಥರ, ಬೇರೆ ಬೇರೆ ಒಬ್ಬೊಬ್ಬರಿಗೂ ಒಂದೊಂದು ಥರ ಸಿಂಪ್ಟಮು. ಕೆಲವ್ರಿಗೆ ನನಗೆ ವಾಮಿಟಿಂಗ್ ಎಲ್ಲ ಆಗಿತ್ತು, ಬಟ್ ಕೆಲವರಿಗೆ ವಾಮಿಟಿಂಗ್ ಎಲ್ಲ ಆಗಿಲ್ಲ. ಆ್ಯಂಡ್ ನನಗೆ ನಿನ್ನೆಯಿಂದ ಸ್ವಲ್ಪ ಗಂಟ್ಲು ನೋವು ಇದೆ, ಅದು ಕೆಲವರಿಗೆ ಆಗಿಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ಎವ್ರಿ ಪರ್ಸನ್ ವಾಟ್ ಸಿಂಪ್ಟಮ್ಸ್ ಯು ಮೈಟ್ ಗೆಟ್ ಆಫ್ಟರ್ ದ ವ್ಯಾಕ್ಸಿನೇಷನ್. ಬಟ್ ಟೇಕಿಂಗ್ ವ್ಯಾಕ್ಸಿನೇಷನ್ ಇಸ್ ವೆರಿ 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 ಇಂಪಾರ್ಟೆಂಟ್ ಫಸ್ಟ್ ಪಾರ್ಟ್ ಅದು. ಬಿಕಾಸ್ ವ್ಯಾಕ್ಸಿನೇಷನ್ ತಗೊಂಡ್ರೆ ನೀವು ಒಂದು ಮಟ್ಟಕ್ಕೆ ಸೇಫ್ ಆಗಿರ್ತೀರ. ಆ್ಯಂಡ್ ಡೆಫಿನೆಟ್ ಆಗಿ ಇಟ್ ಈಸ್ ದ 3 ಡೇಸ್ ಪೇನ್ ಇಸ್ ನಥಿಂಗ್. ಐ ಥಿಂಕ್ ಕೊರೋನಾ ಬರೋದಕ್ಕಿಂತ ಐ ಥಿಂಕ್ ದಟ್ ಈಸ್ ಬೆಟರ್. ಈ 3 ಡೇಸ್ ಪೇನ್ ಏನು ತಗೋತೀವಿ ಅದು. ಆ್ಯಂಡ್ ಆಲ್ಸೋ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಈ 21st ಫ್ರೀ ಆಗಿ ಸಿಗುತ್ತೆ ವ್ಯಾಕ್ಸಿನೇಷನ್. ಸೊ ದಯವಿಟ್ಟು ಯಾರಿಗೆ ಕಷ್ಟ ಇರುತ್ತೆ ಅವ್ರು ದಯವಿಟ್ಟು ಆ ರೀಸನ್ ಕೊಡಬೇಕು ಅಂತ ಇಲ್ಲ. ದಟ್ ವಾಸ್ ದ ಫಸ್ಟ್ ಥಿಂಗ್. ಸೊ ಪ್ಲೀಸ್ ಗೆಟ್ ಯುವರ್ ಸೆಲ್ಫ್ ವ್ಯಾಕ್ಸಿನೇಟೆಡ್ ಆ್ಯಂಡ್ ಐ ಆಮ್ ಫೀಲಿಂಗ್ ಮಚ್ ಬೆಟರ್ ರೈಟ್ ನೌ. ಓನ್ಲಿ ಒನ್ ಥಿಂಗ್ ಇಸ್ ಥ್ರೋಟ್ ಪೇನ್ ಆ್ಯಂಡ್ ಬಟ್ ಐ ಆಮ್ ಶ್ಯೂರ್ 2 ಡೇಸಲ್ಲಿ ಐ ಬಿ ಫೈನ್. ಆಲ್ಸೋ ಇನ್ನೊಂದು ವಿಷಯ ನಾನು ಹೇಳೋದಕ್ಕೆ ಇಷ್ಟಪಡೋದು ಅಬೌಟ್ ಇವತ್ತು ನಾನು ಆ್ಯನಿಮಲ್ ಅಡಾಪ್ಷನ್ ಬಗ್ಗೆ ಹಾಕಿದ್ದೆ. ಆ್ಯಂಡ್ ತುಂಬ ಜನರು ನನಗೆ ಮೆಸೇಜಸ್ ಮಾಡಿದ್ದೀರಾ, ತುಂಬ ಜನ ನನಗೆ ಅಪ್ರಿಷಿಯೇಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನ್ನ ಪ್ರಕಾರ ಏನಪ್ಪ ಅಂತಂದರೆ, ಒಂದು ಇನಿಷಿಯೇಟಿವ್ ಯಾರೋ ಮಾಡಿದಾಗ ಅಥವಾ ಎಲ್ಲರಿಗೂ ಗೊತ್ತಿರುತ್ತೆ ಒಂದು ಈ ಥರದ ಒಂದು ವಿಷಯಗಳು, ಬಟ್ ಈ ವಿಷಯಗಳಲ್ಲಿ ನಾವು ಈ ವಿಷಯಗಳಿಗೆ ನಾವು ಏನು ಹೇಳ್ತೀವಿ, ನಮ್ಮನ್ನು ಪುಷ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಇದಾಗುತ್ತೆ. ಯಾರಾದರೂ ಬೇಕಿರ್ತಾರೆ ಕೆಲವೊಂದು ವಿಷಯಗಳಿಗೆ. ಸೊ ಐ ಥಿಂಕ್ ಅದಕ್ಕೆ ದರ್ಶನ್ ಸರ್ ಅವರು ಈ ಇನಿಷಿಯೇಟಿವ್ ತಗೊಂಡಿದ್ದು ತುಂಬಾ ಒಳ್ಳೆಯದಾಯಿತು. ಅದರಿಂದಾಗಿ ಅಟ್ಲೀಸ್ಟ್ ನಾವೆಲ್ಲರೂ ಮುಂದೆ ಬಂದು ಮಾಡ್ತಾ ಇದ್ದೀವಿ. ಸೊ ಇಟ್ ಈಸ್ ವೆರಿ ಸಿಂಪಲ್, ಏನು ಕಷ್ಟ ಇಲ್ಲ. ಝೂ ಆಫ್ ಕರ್ನಾಟಕ ಆ್ಯಪ್ನ ಡೌನ್ಲೋಡ್ ಮಾಡಿ ನೀವು ಈ ಆ್ಯನಿಮಲ್ನ ಅಡಾಪ್ಟ್ ಮಾಡ್ಬೋದು. ಆ್ಯಂಡ್ ಪ್ಲೀಸ್ ಡೂ ಇಟ್. ಮನುಷ್ಯರ ಥರ ಪ್ರಾಣಿಗಳಿಗೂ ಬೇಕು ಊಟ ತಿಂಡಿ. ಅವ್ರಿಗೂ ಅವರ ಒಂದು ಸಿಕ್ನೆಸ್ ಡಿಸೀಸಸ್ಗಳು ಇರ್ಬೋದು. ಸೊ ದಯವಿಟ್ಟು ಆ್ಯಂಡ್ ಎಲ್ಲರೂ ಇಲ್ಲಿ ಹಾಯ್ ಹಾಯ್ ಹೇಳ್ತಿದ್ದೀರಾ. ಹಾಯ್, ನಾನು ಇವಾಗ ಮಚ್ ಬೆಟರ್ ಆಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾ, ಏನಾದರೂ ಇದ್ದರೆ ಡೆಫಿನೆಟಾಗಿ ಕೇಳಿ. ಆಲ್ಸೋ ಪೂರ ಕುಡ್ಲದ ಕೇಳ ಹಾಯ್ ಯಾನ್ ಕೋಡೆ ಒಂಜಿ ಸ್ಟೋರಿ ಪಾಡಿದಿತ್ತೆ ಏಜ್ ಜನ ಕುಡ್ಲದ ಕುಲ್ಲಾರ್ ಪಂದು ಅವ್ರು ದಾಯಿಗೇನಿ ಯಾನು ಆಯ್ನಾತ್ ಬೇಗ ಪನ್ಪೆ ನಿಕ್ಲಿಗ. ಸೊ ಎಂಕ್ ಬಟ್ ನಿಕ್ಲ್ ಪೂರ ಬರ್ಪರನ್ನ ಒಂದು ಬರ್ಪರ್ ಲೈ ಯಾನು ದಾದ ಪ್ಲ್ಯಾನ್ ಮನ್ಪ ಏಕ್ ನಿಕ್ಲ್ ಜಾಯ್ನ್ ಆಪರನ್ನ ಯಾನ್ ಎನ್ನಿದೆ. ಸೊ ಯಾನ್ ಪನ್ಪೆ ಅವ್ ದಾದಂದು ಆಯ್ನಾತ್ ಬೇಗ. ಆ್ಯಂಡ್ ಯಾ, ಸೊ ಪ್ಲೀಸ್ ನಿಮ್ಮ ಸೆಲ್ಫ್ನ ನೀವು ಟೇಕ್ ಕೇರ್ ಮಾಡಿ, ಹಾಗೂ ನಿಮ್ಗೆ ಎಷ್ಟು ಜನರನ್ನ ಹೆಲ್ಪ್ ಮಾಡ್ಬೋದು, ಎಷ್ಟು ಜನರ ಜೊತೆ ಇರಬಹುದು, ಸಹಾಯ ಮಾಡ್ಬೋದು, ದಯವಿಟ್ಟು ಮಾಡಿ. ಲೆಟ್ಸ್ ಹೆಲ್ಪ್ ಈಚ್ ಅದರ್ ಅಂತ ಹೇಳ್ತೀನಿ. ಆ್ಯಂಡ್ ಐ ವಿಲ್ ಕಮ್ ಬ್ಯಾಕ್ ಲೈವ್ ಸೂನ್.
ನಾಳೆ ನಾನು ನನ್ನ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಆಲ್ಬಮ್ ಸಾಂಗ್ ನೀವು ನೋಡಿರ್ತೀರಾ, ಬಯೋದಲ್ಲಿ ಲಿಂಕ್ ಇದೆ. ಸೊ ಪ್ರತಾಪ್ ಅವ್ರ ಜೊತೆ ಲೈವ್ ಬರೋದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಾಳೆ 6 o'clock. ಸೊ ನೀವು ಕೂಡ ಜಾಯ್ನ್ ಆದರೆ ನಮ್ಮ ಆಲ್ಬಮ್ ಸಾಂಗ್ ಶೂಟಿಂಗ್ ಬಗ್ಗೆ ಇದೆಲ್ಲದ್ರ ಬಗ್ಗೆ ಮಾತಾಡ್ಬೋದು. ಸೊ ದಯವಿಟ್ಟು ಬನ್ನಿ, ಜಾಯ್ನ್ ಆಗಿ ಅಂತ ನಾನು ಕೇಳ್ಕೊತೀನಿ ನಾಳೆ 6 o'clock. ನಮಸ್ತೆ ನಮಸ್ತೆ ಎಲ್ಲರಿಗೂ, ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ನಾನು ಐ ವಿಲ್ ವಿವೇಕ್ ಡೆಫಿನೆಟ್ಲಿ ಐ ವಿಲ್ ಶೇರ್ ದ ಡೀಟೇಲ್ಸ್ ವಾಟ್ ಯು ಆಸ್ಕ್ ಆ್ಯಂಡ್ ಹೂ ಎವರ್ ಹ್ಯಾಸ್ ಆಸ್ಕ್ ಮೀ ಐ ಹ್ಯಾವ್ ಬೀನ್ ಶೇರಿಂಗ್ ಇಟ್ ಟು ದೆಮ್. ಸೊ ಪರ್ಸ್ನಲ್ ಆಗಿ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಸೊ ಯಾ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೈ ಲೈಫ್ ಆ್ಯಂಡ್ ಹಿಂಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೇಫ್ ಆಗಿರಿ, ವ್ಯಾಕ್ಸಿನೇಷನ್ ತಗೊಳ್ಳಿ ಆ್ಯಂಡ್ ಬಿ ಸೇಫ್. ಲವ್ ಯು ಆಲ್.